भीड़ और कहीं ना। ಹೇಳಿದ ಕೇಳಿಸ್ಲಿಲ್ವಾ ನಿನಗೆ? ಬಿಡು ನನ್ನ ಗಂಡನ ಕೈನ ಅಂದೆ. ಏನ್ ಹಾಗ ನೋಡ್ತಿದ್ಯಾ? ಇವರು ಏನೇ ತಪ್ಪು ಮಾಡಿದ್ರು ನನ್ನ ಗಂಡನೇ, ಬಿಡು ಅವರ ಕೈನ. ಅದೇನೇ ಇದ್ರು ಅದನ್ನ ನಾನು ಇವರು ಬಗೆಹರಿಸ್ಕೊತೀವಿ. ಇವರಿಗೆ ಶಿಕ್ಷೆ ಕೊಡಬೇಕು ಇಲ್ಲ ಇವರನ್ನ ಕ್ಷಮಿಸಬೇಕು ಅನ್ನೋದು ನನಗೆ ಬಿಟ್ಟಿದ್ದು. ಇವರ ಮನೆಯಿಂದ ಆಚೆ ಹೋಗಬೇಕು ಹೋಗಬಾರದು ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾರೆ. ಇವರನ್ನ ಕರ್ಕೊಂಡು ಹೋಗೋದಕ್ಕೆ ನೀನು ಯಾರು? ಮನೆ ವಸ್ತು ಹಾಳಾದ್ರೆ ಅದನ್ನ ಹೊರಗೆ ಎಸೆಯೋದು ನಿಮ್ಮ ದೇಶದಲ್ಲಿ, ಅದನ್ನ ರಿಪೇರಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋ ಪದ್ಧತಿ ಇರೋದು ನಮ್ಮ ದೇಶದಲ್ಲಿ. ನಮ್ಮಣ್ಣ ತಪ್ಪು ಮಾಡಿರ್ಬೋದು, ಹಾಗಂತ ಅವನನ್ನ ಮನೆ ಬಿಟ್ಟು ಹೋಗೋದಿಕ್ಕೆ ನಾವ್ ಯಾರು ಬಿಡೋದಿಲ್ಲ. ನಾವೆಲ್ಲರೂ ಇಲ್ಲೇ ಇದ್ದೀವಿ. ನಮ್ಮ ಎದುರಿಗೆ ನಮ್ಮ ಭಾವನೆ ಎಷ್ಟು ನಿಕೃಷ್ಟವಾಗಿ ಮಾತಾಡ್ಸ್ತೀಯ. ಇನ್ನು ನಿನ್ನ ಹಂಗೆಲ್ಲ ಇದ್ದಾಗ ಇನ್ ಯಾವ್ಯಾವ ತರ ಗೊಳೆಕೊಂಡಿರ್ಬೋದು ಅವ್ರನ್ನ? ತುಂಬಾ ವರ್ಷ ಆದ್ಮೇಲೆ ನಮ್ಮ ಭಾವ ನಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ. ಇನ್ ಯಾವತ್ತೂ ಅವ್ರು ನಮ್ಮನ್ನ ಬಿಟ್ಟು ಹೋಗಕ್ಕೆ ನಾವು ಬಿಡಲ್ಲ. ನನಗೂ ಗುರುಭಾವನಿಗೂ ನೂರು ಅಸಮಾಧಾನ ಇರ್ಬೋದು, ಅದೇನೇ ಇದ್ರೂ ಈ ಮನೆಯೊಳಗೆ ಇರುತ್ತೆ. ಹೊರಗ್ನವ್ರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡಿದ್ರೆ ನೋಡ್ಕೊಂಡು ಚಪ್ಪಾಳೆ ತಟ್ಟೋರಲ್ಲ ನಾವು. ಗುರುಭಾವ, ನೀವು ಈ ಮನೆಯಲ್ಲೇ ಇರಬೇಕು. ಹೌದು.